ನಮಸ್ಕಾರ ಎಲ್ರಿಗೂ. ಮೊದಲಿಗೆ ಇದು ನನ್ನ ಭಾಗ್ಯ ಅಂತ ಅನ್ಕೋತೀನಿ, ಯಾಕಂದರೆ ನಾನು ಇವರಿಬ್ಬರ ಅಭಿಮಾನಿ. ಅಂದರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆನೂ ಮಾಡಿದೆ, ನಾನು ವಿಸಿಲ್ ಹೊಡೆಯೋದಕ್ಕೆ ಅಂತಲೇ ಹೋಗ್ತಿದ್ದೆ. ಆ್ಯಂಡ್ ಈ ಪೋಸ್ಟರ್ ನೋಡಿಕೊಂಡು ನಾನು ಅರ್ಧರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೆ. ಇದು ಯಾವ ಥರ ಪೋಸ್ಟರ್, ಇದು ಯಾವ ಥರ ಡಿಸೈನು, ಇದು ಹೇಗಿದೆ ಅಂದರೆ ತುಂಬ ಮೆಸ್ಮರೈಸ್ ಮಾಡಿತ್ತು. ಹೌದಾ ಸರ್? ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೊಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರೆ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು ನಟನಾಗಿ. ಜೊತೆಗೆ ಅದು ಪೇಮೆಂಟು ಕೊಟ್ಟರು, ಅದಕ್ಕೆ ಥ್ಯಾಂಕ್ಸ್. ಆ್ಯಂಡ್ 45 ಒಬ್ಬ ಕನ್ನಡಿಗನಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ. ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ, ನನಗೆ ಖುಷಿ ಆಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಆದರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಮತ್ತು ಪ್ರತಿ ದಿವಸ ಸೆಟ್ಟಲ್ಲಿ ಬರಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು. ಇದು ಯಾವ ಥರ ಶಾಟ್ ತಗೋತಾ ಇದ್ದಾರೆ? ಯಾಕಂದರೆ ನಾನೆಲ್ಲ ತುಂಬ ಇಂಡಿ ಸಿನಿಮಾಸ್ ಮಾಡಿದವನು, ಒಂದಿಷ್ಟು ಸಣ್ಣ ಸೆಟಪ್ಪಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿದವನು. ಆ್ಯಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದರೆ ಏನೇ ಹೇಳಿದ್ರು ಅವರು ಆಯಿತು ಅಂತ ಹೇಳ್ತಾರೆ, ಮುಂದುವರೆಸ್ತಾರೆ. ಅದಾದಮೇಲೆ ಅರ್ಜುನ್ ಜಾನಿ ಅವರು, ಅಂದರೆ ಒಂದು ಕನಸನ್ನು ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬ ಶಾರ್ಟು, ನೋಡಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋದು, ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೇ ಇರೋದು ಒಂದು ಹಠ ಅದು. ಅದು ಅರ್ಜುನ್ ಜನ್ಯ ಅವರಲ್ಲಿದೆ. ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲಗುಣ. ಆ್ಯಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಲ್ಲ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ರಿಗೂ ಕೂಡ. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ, ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು, ರವಿ ವರ್ಮ ಅವರಿರ್ಬೋದು, ಚೇತನ್ ಅವರಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು, ಅವ್ರ ಹೆಸರೇನು ಸರ್? ಅರ್ಜುನ್ ಜನ್ಯ ಅಂತ ಒಬ್ರು ಇದ್ದಾರೆ, ಅವರಿರ್ಬೋದು, ಚಿನ್ನಿ ಪ್ರಕಾಶ್ ಅವರಿರ್ಬೋದು. ಸೊ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನನ್ನನ್ನು ಇದರ ಒಂದು ಭಾಗವಾಗಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರಾಜ್ ಬಿ ಶೆಟ್ಟಿ ಸರ್, ಅರ್ಜುನ್ ಜನ್ಯ ಸರ್.